गुड मॉर्निंग माय डियर स्टूडेंट्स, लास्ट क्लास वी हैव बीन डिस्कसिंग द क्वेश्चन नंबर 1 फ्रॉम एक्सरसाइज 1.1। टुडे आई स्टार्ट्स माय डिस्कशन फ्रॉम द क्वेश्चन नंबर 2। क्वेश्चन नंबर 2 ए को कितना नंबर है, सेट ए एंड बी 1 2 3 4 5 6 नंबर्स एंड द क्वेश्चन इज इंसर्ट द एप्रोप्रिएट सिंबल बिलोंग्स टू और नॉट बिलोंग्स टू इन द ब्लैंक स्पेसेस। ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಸಂಕೇತಗಳನ್ನು ಭರ್ತಿ ಮಾಡಿರಿ ಅಂತ. ಆ ಸಂಕೇತಗಳು ಯಾವ್ದು, ಬಿಲಾಂಗ್ಸ್ ಟು ನಾಟ್ ಬಿಲಾಂಗ್ಸ್ ಟು, ಬಿಲಾಂಗ್ಸ್ ಟು ಕನ್ನಡದೊಳಗ ಸೇರಿದೆ ಅಂತ ಕರಿತೀವಿ. ನಾಟ್ ಬಿಲಾಂಗ್ಸ್ ಟು ರೀತಿ ಬಂದ್ರೆ ಬಿಲಾಂಗ್ಸ್ ಟು, ಬಿಲಾಂಗ್ಸ್ ಟು ಅಂತ ಸೇರಿದೆ. ಇದನ್ನೇ ಈ ರೀತಿ ಬಂದ್ರೆ ನಾಟ್ ಬಿಲಾಂಗ್ಸ್ ಟು ಅಂದ್ರೆ ಸೇರಿಲ್ಲ. ಸೊ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಸಂಕೇತಗಳನ್ನು ಭರ್ತಿ ಮಾಡಿದೆ. ದಿಸ್ ಇಸ್ ಫಾರ್ ಕ್ವಶನ್ ನಂಬರ್ ಟೂ ಅಂಡ್ ಕ್ವಶನ್ ನಂಬರ್ ಸಿಕ್ಸ್ಟಿಂಗ್ ಆಫ್ ಸಿಕ್ಸ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ಇಸ್ 5-A. ಸಿ ಎಲ್ 5 ಈಸ್ ಅ ಎಲಿಮೆಂಟ್ ಆಫ್ ದ ಸೆಟ್ ಎ, ಆಫ್ ಕೋರ್ಸ್ ಬಿಕಾಸ್ ಎ ಸೆಟ್ ಕನ್ಸಿಸ್ಟಿಂಗ್ ನಂಬರ್ 5 ಅಂದ್ರೆ 5 ಎಗಳಿಗೆ ಸೇರಿದೆ ಅಂತ. ಸೇರಿದೆ ಮೀನ್ಸ್ ಇಟ್ಸ್ ಎ ಫಾರ್ belongs to this symbol. So 5 is an element of the set A which you must and should insert the symbol belongs to. ಇದರ ಅರ್ಥ ಏನು, 5 ಎ ಗಣಕ್ಕೆ ಸೇರಿದೆ ಬಿಕಾಸ್ ಎ ಸೆಟ್ ಅಲ್ಲಿ ನಂಬರ್ 5 ಇದೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಎ ಸೆಟ್ ಎ ಕನ್ಸಿಸ್ಟಿಂಗ್ ದ ನಂಬರ್ಸ್ 1 2 3 4 5 6. ಎ ಈಸ್ ನಾಟ್ ಪ್ರೆಸೆಂಟ್ ಇನ್ ದ ಸೆಟ್ ಎ ಅಂದ್ರೆ ಈ ನಂಬರ್ 8 ಎ ಗಣಕ್ಕೆ ಸೇರಿಲ್ಲ. ಸೇರಿಲ್ಲ ಅಂದ್ರೆ ಸಿಂಬಲ್ ನಾಟ್ ಬಿಲಾಂಗ್ಸ್ ಟು ಅಂದ್ರೆ ಈ ಬಿಟ್ಟ ಸ್ಥಳದಲ್ಲಿ ಏನಾಗಬಹುದು, ಬ್ಲ್ಯಾಂಕ್ ಸ್ಪೇಸ್. ಬಿಟ್ಟ ಸ್ಥಳದಲ್ಲಿ ಬ್ಲ್ಯಾಂಕ್ ಸ್ಪೇಸ್. 8 ಈಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ, ಇಲ್ಲಂದ್ರೇನು 8 ಎ ಗಣಕ್ಕೆ ಸೇರಿಲ್ಲ. ನೆಕ್ಸ್ಟ್ ಏನಿದೆ, 0 ಇದೆ. 0 ಇಸ್ ಆಲ್ಸೋ ನಾಟ್ ಎನ್ ಎಲಿಮೆಂಟ್ ಆಫ್ ದ ಸೆಟ್ ಎ. 0 ಸೆಟ್ ಎ ಅಂದ್ರೆ ನೆಕ್ಸ್ಟ್ ಏನು, 4 ಈಸ್ ಅ ಎಲಿಮೆಂಟ್ ಆಫ್ ಎ, ಹೌದು 4 ಎ ಸೆಟ್ ಅಲ್ಲಿ ಇದೆ. 4 ಎ ಗಣಕ್ಕೆ ಸೇರಿದೆ, ಹೇಳಿದ್ರೆ 4 ಬಿಲಾಂಗ್ಸ್ ಟು ಸೆಟ್ ಎ. ಇದೇನು ಬಿಲಾಂಗ್ಸ್ ಟು, ಇದೇನು ನಾನ್ ಬಿಲಾಂಗ್ಸ್ ಟು, 0 ನಾನ್ ಬಿಲಾಂಗ್ಸ್ ಟು ಸೆಟ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 2 ಈಸ್ ಆಲ್ಸೋ ಎ ಎಲಿಮೆಂಟ್ ಆಫ್ ಎ, 2 ಬಿಲಾಂಗ್ಸ್ ಟು ಸೆಟ್. ನೆಕ್ಸ್ಟ್ ಏನಿದೆ, 10 ಈಸ್ ನಾಟ್ ಎ ಎಲಿಮೆಂಟ್ ಆಫ್ ಎ. ನೆಕ್ಸ್ಟ್ ಥರ್ಡ್ ಕ್ವಶನ್, ಥರ್ಡ್ ಮೇನ್ ಕ್ವಶನ್ ಇನ್ ಎಕ್ಸರ್ಸೈಸ್ 1.1. ರೈಟ್ ದ ಫಾಲೋವಿಂಗ್ ಸೆಟ್ಸ್ ಇನ್ ರೂಸ್ಟರ್ ಫಾರ್ಮ್. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಗಣಗಳನ್ನ ರೂಸ್ಟರ್ ಫಾರ್ಮ್ ಅಲ್ಲಿ ಬರೀದಂತ ಹೇಳಿದ್ದಾರೆ. ಆಲ್ರೆಡಿ ಏನ್ ನೋಡಿದ್ವಿ, ಸೆಟ್ ಕ್ಯಾನ್ ಬಿ ರೈಟ್ ಇನ್ ಟು ಡಿಫರೆಂಟ್ ವೇಸ್. ಒನ್ ಈಸ್ ಅ ಸೆಂಟಿಮೀಟರ್ ಫಾರ್ಮ್ ಆಫ್ ಪ್ರಾಪರ್ಟಿ ಜೊತೆ, ಅಂಡ್ ಅನದರ್ ಒನ್ ಈಸ್ ರೂಸ್ಟರ್ ಫಾರ್ಮ್ ಆಫ್ ಕ್ಯಾರ್ಡರ್ ಫಾರ್ಮ್. ಇಲ್ಲೇನ್ ಕೊಟ್ಟಿದ್ದಾರೆ, ರೂಸ್ಟರ್ ಫಾರ್ಮ್ ಅಲ್ಲಿ ಬರೀದ್ ಅಂತ ಹೇಳಿದಾರೆ. ಅಂದ್ರೆ ಈ ಗಿವನ್ ದ ಸೆಟ್ ಇನ್ ವಿಚ್ ಫಾರ್ಮ್, ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ. ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಸೆಟ್ ನ ನಾವೆಲ್ಲ ಬರೀತೀವಿ ರೂಸ್ಟರ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತೀವಿ. ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಏನ್ ಹೇಳಿದೆ ನಾನು, ಈಚ್ ಎಲಿಮೆಂಟ್ ಆಫ್ ದ ಸೆಟ್ ಎ ಈಸ್ ರಿಪ್ರೆಸೆಂಟೆಡ್ ಬೈ ಎ ಲೆಟರ್, ದೆನ್ ಫಾಲೋಡ್ ಬೈ ದ ಕಾಲಮ್, ದೆನ್ ಪ್ರಾಪರ್ಟಿ ಪೊಸೆಸ್ಸೆಡ್ ಬೈ ದ ಎಲಿಮೆಂಟ್ಸ್, ದೆನ್ ಓಲ್ಡ್ ಡಿಸ್ಕ್ರಿಪ್ಷನ್ ಇಸ್ ಎನ್ಕ್ಲೋಸ್ಡ್ ವಿತ್ ಇನ್ ದ ಕರ್ಲಿ ಬ್ರಾಕೆಟ್ಸ್. ದಿಸ್ ಇಸ್ ದ ವೇ ಆಫ್ ರೈಟಿಂಗ್ ದ ಸೆಟ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್. ಇದು ಕೊಟ್ಟದ್ದು ಸೆಟ್ ಬಿಲ್ಡರ್ ಫಾರ್ಮ್. ನಾವೆಲ್ಲ ಬರೀತೀವಿ ರೂಸ್ಟರ್ ಫಾರ್ಮ್. ರೂಸ್ಟರ್ ಫಾರ್ಮ್ ಅಂದ್ರೆ ಎಲಿಮೆಂಟ್ಸ್ ಆಫ್ ದ ಸೆಟ್ ನ ಲಿಸ್ಟ್ ಮಾಡಬೇಕು, ದೆನ್ ಸಪರೇಟೆಡ್ ಬೈ ದ ಕಾಮಸ್, ದೆನ್ ಓಲ್ಡ್ ಡಿಸ್ಕ್ರಿಪ್ಷನ್ ವಿಲ್ ಬಿ ಎನ್ಕ್ಲೋಸ್ಡ್ ವಿತ್ ಇನ್ ದ ಕರ್ಲಿ ಬ್ರಾಕೆಟ್ಸ್. ನಾನೇನು ಮಾಡ್ತೀನಿ, ಈ ಎಕ್ಸ್ ಅನ್ನೋದು ಏನು ಕೊಟ್ಟಿದ್ದಾರೆ, ಎಲಿಮೆಂಟ್ಸ್ ಆಫ್ ದ ಸೆಟ್ ಏನ ಎಕ್ಸ್ ಇಂದ ರಿಪ್ರೆಸೆಂಟ್ ಮಾಡೋಣ. ಎಲಿಮೆಂಟ್ಸ್ ಪ್ರಾಪರ್ಟಿ ಆಫ್ ದಿಸ್ ಎಕ್ಸ್ ಎಲಿಮೆಂಟ್ಸ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಈಸ್ ಒನ್ ಆಫ್ ದ ಇಂಟೀಜರ್ ಕೊಟ್ಟಿದ್ದಾನ. ನೆಕ್ಸ್ಟ್ ಎಕ್ಸ್ ಶುಡ್ ಬಿ ಗ್ರೇಟರ್ ದನ್ ಮೈನಸ್ 3 ಲೆಸ್ ದನ್ 7. ಅಂದ್ರೆ ಎಕ್ಸ್ ಒಂದು ಇಂಟೀಜರ್ ಅದ, ಅದು ಮೈನಸ್ 3 ಕ್ಕಿಂತ ದೊಡ್ಡದ, 7 ಕ್ಕಿಂತ ಸಣ್ಣದ. ಅಂಡ್ ವಿಚ್ ಆರ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ದ ಇಂಟೀಜರ್ ಎಕ್ಸ್. ನೌ ಸಿ ಆಸ್ ಅ ಪ್ರೆಸೆಂಟ್ ದ ನಂಬರ್ ಲೈನ್, ನಂಬರ್ ಲೈನ್ ಗೆ ಬರ್ತೀವಿ.
mark the number line. When we move from left to right, we should get the numbers in increasing order. ಎಡಗಡೆ ಇಂದ ನಾವು ಬಲಕ್ಕೆ ಹೋಗುತ್ತಿರುವ ನಂಬರ್ ಗಳು ಏನಪ್ಪ ಈ ರೀತಿ ಇರುವ ನಂಬರ್ ಗಳು ಬರ್ತಾವೆ ಅಂದ್ರೆ ಮೈನಸ್ ಫೋರ್ ಈಸ್ ಲೆಸ್ ದನ್ ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ತ್ರೀ ಸಣ್ಣ ವ್ಯಾಲ್ಯೂ ಮೈನಸ್ ತ್ರೀ ಈಸ್ ಲೆಸ್ ದನ್ ಮೈನಸ್ ಟು ಮೈನಸ್ ಟು ಈಸ್ ಲೆಸ್ ದನ್ ಮೈನಸ್ ಒನ್ ಮೈನಸ್ ಒನ್ ಈಸ್ ಲೆಸ್ ದನ್ ಝೀರೋ ಝೀರೋ ಈಸ್ ಲೆಸ್ ದನ್ ಒನ್ ನಮಗೆ ಬೇಕಾಗಿರೋದು ಏನು ಕೊಟ್ಟಿದ್ದ ನಮ್ಮ ಎಕ್ಸ್ ಶುಡ್ ಬಿ ಗ್ರೇಟರ್ ದನ್ ಮೈನಸ್ ತ್ರೀ ಇಂಟು ಲೆಸ್ ದನ್ ಸೆವೆನ್ ಗ್ರೇಟರ್ ದನ್ ಮೈನಸ್ ತ್ರೀ ಅಂದ್ರೆ ಮೈನಸ್ ತ್ರೀ ಇಂದ ನಾವು ಬಲಕ್ಕೆ ಮಾಡ್ಕೊಂಡು ಸೆವೆನ್ ಬಟ್ ಎಕ್ಸ್ ಶುಡ್ ಬಿ ಗ್ರೇಟರ್ ದನ್ ಮೈನಸ್ ತ್ರೀ ಮೈನಸ್ ತ್ರೀ ಮಾಡಿ ಸೊ ಮೈನಸ್ ತ್ರೀ ಇಸ್ ಎಕ್ಸ್ಕ್ಲೂಡೆಡ್ ವ್ಯಾಲ್ಯೂ ಐಟ್ ಲೆಸ್ ದನ್ ಸೆವೆನ್ ಸೆವೆನ್ ಕಿಲೋ ಸ್ಟಾರ್ಟ್ ಸೆವೆನ್ ಮಾಡಿ ಅಂಡ್ ಸೆವೆನ್ ಇಸ್ ಆಲ್ಸೋ ಎಕ್ಸ್ಕ್ಲೂಡೆಡ್ ದನ್ ವಿಚಾರ್ ದ ರಿಕ್ವೈರ್ಡ್ ಇಂಟಿಜರ್ ಮೈನಸ್ ಟು ಮೈನಸ್ ಒನ್ ಝೀರೋ ಒನ್ three, four, five, six. List the elements, separate by the comma, and whole description will be enclosed with the curly brackets. So let A and C set A is defined by which letter? A letter. So A is equal to. What is the first element A? Minus 2. Minus 2. Then minus 1. Then 0. Then 1, 2, 3, 4, 5, 6. ಓನ್ಲಿ ದೀಸ್ ಎಲಿಮೆಂಟ್ಸ್ ಮೈನಸ್ ತ್ರೀ ಕಿನ್ನ ದೊಡ್ಡದು ಏಳು ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದೆನ್ ವಾಟ್ ಈಸ್ ದ ನೆಕ್ಸ್ಟ್ ಕ್ವೆಶ್ಚನ್ ಹಿಯರ್ ಇನ್ ಕ್ವೆಶ್ಚನ್ ನಂಬರ್ 2 ಸೆಟ್ ಬಿ ಈಸ್ ಗಿವನ್ ಬೈ ಆಲ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ ಈಸ್ ರಿಪ್ರೆಸೆಂಟೆಡ್ ಬೈ ಎ ಲೆಟರ್ ಎಕ್ಸ್ ದೆನ್ ಫಾಲೋಡ್ ಬೈ ಎ ಕಾಲಮ್ ದೆನ್ ಎಕ್ಸ್ ಈಸ್ ರಿಪ್ರೆಸೆಂಟೆಡ್ ಬೈ ಒನ್ ಆಫ್ ದ ನ್ಯಾಚುರಲ್ ನಂಬರ್ ಅಂಡ್ ವಿಚ್ ಈಸ್ ಲೆಸ್ ದನ್ 6 ಎಲಿಮೆಂಟ್ಸ್ ಆಫ್ ದ ಸೆಟ್ ಬಿ ಎಕ್ಸ್ ನ್ಯಾಚುರಲ್ ನಂಬರ್ ನ್ಯಾಚುರಲ್ ನಂಬರ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆ ಇರಬೇಕು ಮತ್ತೆ ಇರಬೇಕು ಲೆಸ್ ದನ್ 6 ಇರಬೇಕು ಐ ಆಲ್ರೆಡಿ ಟೋಲ್ಡ್ ಯು ವಿಚ್ ನಂಬರ್ಸ್ ಆರ್ ಕನ್ಸಿಡರ್ಡ್ ಆಸ್ ದ ನ್ಯಾಚುರಲ್ ನಂಬರ್ಸ್ ಕೌಂಟೆಬಲ್ ನಂಬರ್ಸ್ ಅಂತ ಹೇಳಿದ್ರು ಸೊ ದೇರ್ಫೋರ್ ಬಿ ಈಸ್ ಈಕ್ವಲ್ಸ್ ಟು ನ್ಯಾಚುರಲ್ ನಂಬರ್ ಸ್ಟಾರ್ಟ್ಸ್ ಫ್ರಮ್ 1 2 3 ಅಪ್ ಟು ವಾಟ್ ಇನ್ಫಿನಿಟಿ ಬಟ್ ವಿ ನೀಡ್ ಟು ಟೇಕ್ ದ ವ್ಯಾಲ್ಯೂಸ್ ಆಫ್ ನ್ಯಾಚುರಲ್ ನಂಬರ್ಸ್ ಮಸ್ಟ್ ಬಿ ಲೆಸ್ ದನ್ 6 ಆರಕ್ಕಿನ ಸಣ್ಣ ಸ್ವಾಭಾವಿಕ ಸಂಖ್ಯೆಗಳು ಯಾವ ಬರ್ತವೆ ಒನ್ ದೆನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಸ್ ನಾಟ್ ಗೆಟ್ ಹಿಯರ್ ವೈ ಬಿಕಾಸ್ ಹಿ ಹ್ಯಾಸ್ ಗಿವನ್ ದಟ್ ಲೆಸ್ ದನ್ 6 ಇಫ್ ಹಿ ಹ್ಯಾಸ್ ಗಿವನ್ ದಟ್ ಲೆಸ್ ದನ್ ಆರ್ ಈಕ್ವಲ್ ಟು 6 ದೆನ್ ವಿ ಮೇ ಇನ್ಸರ್ಟ್ ದ 6 ಹಿಯರ್ ಬಟ್ ಹಿ ಹ್ಯಾಸ್ ಗಿವನ್ ದಟ್ ಲೆಸ್ ದನ್ 6 ದೇರ್ಫೋರ್ ವಿ ಸೆಟ್ ಕನ್ಸಿಸ್ಟಿಂಗ್ ದ ಎಲಿಮೆಂಟ್ಸ್ 1 2 3 4 5 ರೋಸ್ಟರ್ ಫಾರ್ಮ್ ಅಂದ್ರೆ ಏನು ಎಲಿಮೆಂಟ್ಸ್ ನ ಲಿಸ್ಟ್ ಮಾಡಿಕೊಂಡು ಕಾಮಾಲನ್ನ ಸಬ್ಮಿಟ್ ಮಾಡಿಕೊಂಡು ಎಲ್ಲ ವಿವರಣೆಯನ್ನು ಪುಷ್ಪವನ್ನು ಎನ್ಕ್ಲೋಸ್ ಮಾಡಬಹುದು ಇದು ಪಾಲ್ ಆಫ್ ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ವಾಟ್ ಈಸ್ ದ ಥರ್ಡ್ ಸೆಟ್ ಸಿ ಹಿ ಹ್ಯಾಸ್ ಗಿವನ್ ದಟ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ ಸಿ ಇಸ್ ಡಿನೋಟೆಡ್ ಬೈ ದ ಲೆಟರ್ ಎಕ್ಸ್ ದೆನ್ ವಾಟ್ ಈಸ್ ಎಕ್ಸ್ ಹಿಯರ್ ಎಕ್ಸ್ ಇಸ್ ಒನ್ ಆಫ್ ದ ಟೂ ಡಿಜಿಟ್ ನ್ಯಾಚುರಲ್ ನಂಬರ್ ಅಂದ್ರೆ ಎರಡಕ್ಕೆ ಸ್ವಾಭಾವಿಕ ಸಂಖ್ಯೆ ಅಂತ ಮತ್ತೆ ಹೇಳಿದ್ರೆ ಸಚ್ ದಟ್ ಸಮ್ ಆಫ್ ಇಟ್ಸ್ ಡಿಜಿಟ್ಸ್ ಸಮ್ ಅಂದ್ರೆ ಮೊತ್ತ ಆ ಎರಡು ಅಂಕಿಗಳನ್ನ ಆಡ್ ಮಾಡಿದ ಆನ್ಸರ್ ಶುಡ್ ಬಿ ಈಕ್ವಲ್ ಟು 8 ಇರಬೇಕು ಅಂತ ನಂಬರ್ ಗಣಬೇಕು ಪಾಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಸೆಟ್ ಸಿ ಹಿಯರ್ ಸೆಟ್ ಸಿ ಕನ್ಸಿಸ್ಟಿಂಗ್ ಆಫ್ ಎಲಿಮೆಂಟ್ಸ್ ಟೂ ಡಿಜಿಟ್ ನ್ಯಾಚುರಲ್ ನಂಬರ್ಸ್ ಎರಡಕ್ಕೆ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಆ ಎರಡು ಅಂಕಿಗಳ ಮೊತ್ತ ಏನಿರಬೇಕು 8 ಇರಬೇಕು ಪಾಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ Therefore, the set C consisting of elements. So, natural number starts from 1. So, 1 the way that we first 1. 1 ka A element answer 8 ka 7. So, first 2 digit natural number whose sum is equal to 8 is what? 7. Next, with 1, what yawde number element 8 ka only 1 that is 7. So 17 is the first possible value or possible element of the set C. Next, with 2, which element needed to add to get sum is equal to 8? So 26 is the second possible element of the set C. Next, 3. 3 ka 8 varu 5.
So 35 is the first, third possible element of the set C. Next, 4 is the sum is equal to 8. 44 is the next possible element of set C. Next, 5 came out. So 55 plus 3 is equal to 8. Therefore, 53 is the next possible element for the set C. Next, 6. 6 came out to 8 1. So 62 is the next possible element for the set C. Next, 7 element of sum is equal to 8. 1. So 71 is the next possible element of the set C. Next, 8 element answer is equal to 8. 0 element. So 8 is one of the natural number. 0 is not a natural number. X is what? 2 digit natural number. So of course 8 is one of the natural number. And 8 plus 0 is equal to what? 8. Next number is 9. So 8 whatever more than 8 whatever. Then these are the only possible elements of the set. All of you understood this. If possible, take a look. Next is question number 3. The fourth question is: elements of the set D is denoted by the letter X. And what is X here? X is one of the prime number. Prime number is the common number. Avibhajya sankhya of the set. What is meant by prime number? A number which is divisible by 1 and itself. Yava sankhyagalu 1 mattu tanninda tane bhagavuttava anta sankhyagalige enu kareyutthavu avibhajya sankhyagalu anta kareyutthavu. So D letter by D set alli irukkanta elements enadava avibhajya sankhyagalu anta and also that numbers must be divisors of the 60. So yenu avibhajya sankhyagalu adava adu 60 na divide So we must try to write the prime numbers which are the divisors of 60. So let's divide the 60 by using the prime numbers. And the 60 is the prime number, let's divide by 2. So first prime number is 2 and only 2 is the even prime number. All remaining numbers are odd. So let's see, 2 is one of the prime number. Divide 60 by 2. 2 ones are 2, 30 is the 60. Then 30 is also divisible by 2. 2 ones are 250 is the. Now 50 is not divisible by 2. Take another prime number. Now you know the just like 3. 3 ones are 3, 5 are 15. Now 5 is not divisible by 2. Then take one more prime number. Therefore, the prime numbers which divide the 60 into 2, 3, and 5. So let's list the elements and separate by the comma and enclose and begin the curly brackets. Let the set is defined by D is equal. So first number which is a divisor of 60 and it is a prime number is what? 2. So first element is 2. Next number is what? 2. I already told you the rules of writing a set. When we are writing a set in rooster form, no element should be repeated. One element now, one this element. So 2 is already written here. Next is what? 3. So next element of the set D is 3. Then 5 is the one more element of the set D. So list the elements, then separate the commas, then whole description is ending. Next, what is the fifth question? Fifth question is the set of letters in the word trigonometry. Trigonometry is the terminal akshara. So, let set is defined by E. Which letters are used in the word trigonometry? T is used, then R, then I, then G, then O, then N, then O. O is already written. Then M, M, then E. So then E
then what? Why? So whole description can be closed with the calculator used. So sixth question is also similar to the fifth question. Here he has given the set of letters in the word better. Better other than the akshara. So set is defined by yam, which is equal. Which letters are used in the word better? First is B, then E, then T, then T. T is already written, no need to write one more time. Next, E is also written, no need to write one more time. Then R. So all elements are listed, separated by the comma, then whole description is written. I hope all of you understood this. If possible, take a note. So now the question number 4 is, write the following sets in set builder form. The previous question number 3rd, set builder form and put it the sets na rooster form. Now he has given that the sets in which form? Rooster form. And that rooster form of the sets should be write in which form? Set builder form. All of you understand. ಈಗ ರೋಸ್ಟರ್ ಫಾರ್ಮ್ ಇರತಕ್ಕಂತ ಸೆಟ್ಸ್ ನ ಸೆಟ್ ಹೋಲ್ಡರ್ ಫಾರ್ಮ್ ಅಲ್ಲಿ ಬರೀ. ಸೊ ಒನ್ ಥಿಂಗ್, ವೆನ್ ವಿ ಆರ್ ಗೋಯಿಂಗ್ ಟು ರೈಟ್ ಅ ಸೆಟ್ ಇನ್ ಸೆಟ್ ಹೋಲ್ಡರ್ ಫಾರ್ಮ್, ಫಸ್ಟ್ ಯು ಮಸ್ಟ್ ಶುಡ್ ಐಡೆಂಟಿಫೈ ದ ಪ್ರಾಪರ್ಟಿ ಪೊಸೆಸ್ಡ್ ಬೈ ದ ಎಲಿಮೆಂಟ್ಸ್ ಆಫ್ ದ ಗಿವನ್ ಸೆಟ್. ಸೆಟ್ ಹೋಲ್ಡರ್ ಫಾರ್ಮ್ ಅಲ್ಲಿ ಸೆಟ್ ನ ಬರೀಬೇಕಾಗಿತ್ತಂದ್ರೆ ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು ಕೊಟ್ಟಿರ್ತಕ್ಕಂತ ಸೆಟ್ ಅಲ್ಲಿ ಇರ್ತಕ್ಕಂತ ಎಲಿಮೆಂಟ್ಸ್ ಯಾವುದೋ ಒಂದು ಪ್ರಾಪರ್ಟಿನ ಸ್ಯಾಟಿಸ್ಫೈ ಆಗ್ತದೆ. Then only we are able to write the given set in set builder form. So first question is, the elements of the first sets are 3, 6, 9, 12. Just observe the given elements. So first element is 3. 3 ones are 3. 3 twos are 6. 3 threes are 9. 3 fours are 12. It means the elements of the first sets are multiples of 3. So how you write the element 3? 3 can be written 3 into 1 is equal to 3. Then 6 can be written in the form of 3 into 2, which is equal to 6. Then 9 can be written as 3 into 3 is equal to 9. Then 1 can be written as 3 into 4 is equal to 12. One thing we identified here, the elements of the first sets are multiples of 3. So then how you write the given set in set builder form? Let the first set is defined by AR equal to 1. When we are writing a set in set builder form, we must actually represent elements of the set A by A letter what? X. Then followed by the comma. Then what is X? X is a multiples of 3. So 3 is in common for all 4 elements. So let x be equal to 3. So what are the changes here? 3 into 1, 3 into 2, 3 into 3, 3 into 4. So these changing values are represented by small letter n. So x is equal to 3 n. The values of n is what? 1, 2, 3, 4. And these 1, 2, 3, 4 are the natural numbers. So you must write n. What is n? N is but natural number 5 is also one of the natural number, 6 is also one of the natural number. But the values of n from which number to which number? From 1 to 4. So you must should write the range of this value also. Because we must should write only 4 elements of this set. 3, 6, 9, 1. If you use the value of n is equal to 5, we get one more number, that is 3, 5 and 15. But 15 is not in the given set. So you must actually write the values of n must belong to what? 1 to 4, including with 1 and 4. So n should be what? Greater than or equal to 1, less than or equal to 4. So when n is greater than or equal to 1, it's 1 to 1 to 1 to 1 to 4 to 4 to 7 to 5 to 1. What are we? 5 to 1. And already mentioned here, the value of n should be lies between 1 to 4. And
this is the second equivalent form of the first given second. I hope all of you understood. Next is one question number 2. In question number 2, he has given the elements 2, 4, 8, 16, 32. So first thing, when we are writing a set in the second equivalent form, you must try to identify the property possessed by the given elements. Now see here, 2 1s are 2, 2 2s are 4, 2 3s are 6, but here he has given them 8. It means these are not multiples of and even. Just you have to observe here. First element is the 2. 2 can be written as 2 power 1. Next element is 4. 4 can be written as 2 square. Next element is 8. So 8 can be written as 2 cube. Why? Because 2 cube can be as 2 into 2 into 2. 2 2 is 4. 4 2 is 8. Next element is what? 16. 16 can be written as 2 plus 2 4. And the other one also is 2 into 2 into 2 into 2 into 2. 2 2 is 4. 4 2 is 8. 8 2 is 16. Next is what? 32. 32 can be written as 2 plus 2 5. And the 2 na 5 is 7. So 2 into 2 into 2 into 2 into 2 2 is 4. 4 2 is 8. 8 2 is 16. 16 2 is 32. And the property of the elements is what? These are the powers of the world. Then how do you express this in set order? Let this set is defined by the letter B. So B is equal to B. Let each element of the set B is denoted by the letter X followed by the comma. Then what is X? X is equal to A change of the number, power change of the number, base is similar to 2 on the base. In X square, X can be written base of the value, convert the Kada Sanchi of the value. In 2 can be written power, convert the value, Gata Suchi of the value. So change of the value, Bata Suchi. Same to Aadhaar Sankhya. So therefore, 2 as it is, Aadhaar Sankhya same as change of the power. Power level of the but what is n here? 1, 2, 3, 4, 5, these are the natural numbers. So n should be 1 of the natural number. You belongs to. Belongs to the serial number. N, Swabhavika Sankhya is serial. But n is taking from 1 to 5. 6 1 and 64 1, but we need to write only 5 elements. So that's why, what is the range of n here? N should be greater than or equal to 1, less than or equal to 5. I hope all of you understand. Now, what is the third set here? 5, 25, 125, 625. Same similar to the second question alone. 5 can be written as 5 over 1. 25 can be written as 5 square. Then 125 can be written as 5 cube. Then 625 can be written as 5 cube 4. Same. Aadhaar Sankhya 5 same as change of the Gata Suchi. So you must ensure. Let's take the set C is equal to all the elements of the set C is denoted by the letter X. And what is X here? X is equal to power of 5. Aadhaar Sankhya same 5 over 5 as it is. Change of the power 1, 2, 3, 4. So it is denoted by the letter N. Then what is N? N is 1 of the natural number. N, Swabhavika Sankhya is changing. But N is changing from 1 to 4. So you must write N should be greater than or equal to 1, less than or equal to 4. I hope all of you understand. Then what? 2, 4, 6. Here it is similar. 2 1s are 2, 2 2s are 4, 2 3s are 6. Multiples are similar to first question. In 3 n work, in 2 n work, 2 n work. But here there exist only 4 number of elements in the first question. But we come to dash 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 means infinite number. Another number already. No range of n here. So how you write this in set order form? Probably that this set is defined by the equals to. So each element of the set D is denoted by the letter X or represented by the letter X. How you write the X? X should be equal to 2 can be written as 2 into 1, 4 into
4 can be written as 2 into 2. Then 6 can be written as 2 into 3. So first number is similar, that is 2. X is equal to 2. The change in elements are 1, 2, 3. It represented by what? N. And what is the N? N is one of the natural numbers. N first belongs to the natural number. Then what is the range of N? It doesn't give that the last element of this set. Dash, 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 dash. N value may be equal to 100. So therefore, this is the set builder form of the given set. 2, 4, 6, dash, dash. I hope all of you understand. Now, मेरे घर का ये लगभग नेक्स्ट फिफ्थ नेक्स्ट फिफ्थ क्वेश्चन हो गया। व्हाट इज द फिफ्थ क्वेश्चन हियर? सेट ऑफ द एलिमेंट्स 1, 4, 9। सो फिफ्थ क्वेश्चन इज 1, 4, 9 अप टू 100। नाउ व्हिच प्रॉपर्टी इज सैटिस्फाइड बाय द गिवन दीज एलिमेंट्स? 1 can be written as 1 square, then 4 can be written as 2 square, then 9 can be written as 3 square, up to what? 100. 100 can be written as what? 10. 100, what will be the number? Same number? Perfect.